ಇನ್ನು ಕೆಎಸ್ಆರ್ಟಿಸಿ ಬೆಂಬಲ ಅಂತೂ ಭಾರತ್ ಬಂದ್ಗೆ ಇಲ್ಲ ನಾನು ಆಗ್ಲೇ ಹೇಳಿದಿನಿ ಎಂದಿನಂತೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಇದೆ ಎಂದಿನಂತೆ ಜನರು ಕೂಡ ಓಡಾಡ್ತಾ ಇದ್ದಾರೆ ನೀವೇನಾದರೂ ಬೇರೆ ಊರುಗಳಿಗೆ ಹೋಗಬೇಕು ಬೆಳಗ್ಗೆ ಬೆಳಗ್ಗೆನೆ ಅಂತಂದ್ರೆ 8 ಗಂಟೆ ಒಳಗಡೆ ಹೋದ್ರೆ ಯಾವ ತೊಂದರೆನೂ ಇಲ್ಲ 8 ಗಂಟೆ ಮೇಲೆ ಹೋದ್ರೆ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಬಹುದು ಕೆಲವು ಕಡೆ ಅಂತ ಬಟ್ ಯಾಕೋ ಬೆಂಗಳೂರಿನಂತೂ ಅತ್ಯಂತ ನೀರಸ ಪ್ರತಿಕ್ರಿಯೆ ಸದ್ಯದ ಮಾಹಿತಿ ಪ್ರಕಾರ ವಿಪರೀತ ನೀರಸವಾಗಿದೆ ಎಲ್ಲಾ ಕಡೆನೂ ನೀರಸನೆ ರೈತರು ಹೋರಾಟ ಮಾಡೋದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಬಿಟ್ರೆ ಬೇರೆ ಬಿಸಿ ಎಲ್ಲೂ ತಟ್ಟದಂಗೆ ಕಾಣಿಸ್ತಾ ಇಲ್ಲ ಅಂಗಡಿಗಳನ್ನ ಮುಚ್ಚೋ ಹಾಗಿಲ್ಲ ರೋಡ್ ರೋಡ್ ಅಲ್ಲಿ ತಿರುಗ ಹಾಗಿಲ್ಲ ಈ ತರ ಎಲ್ಲಾ ರೂಲ್ಸ್ ಇದೆ ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ಬಂದ್ ಅಂತಕಂತದ್ದು ತುಸ್ಪಟಾಕಿ ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ಬಂದ್ ಯಾವುದೇ ಪರಿಣಾಮವನ್ನ ಬೀರಿಲ್ಲ ಇಲ್ಲಿ ತನಕದ ಮಾಹಿತಿಯ ಪ್ರಕಾರ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಎಂದಿನಂತೆ ಜನಸಂಚಾರ ಇದೆ ಬಂದ್ ಅಂತಕಂತದ್ದು ತುಸ್ಪಟಾಕಿ ಆಗ್ತಾ ಇದೆ ನಮಗೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಸದ್ಯದ ಮಾಹಿತಿ ಪ್ರಕಾರ ಕಲ್ಬುರ್ಗಿನಲ್ಲಿ ಒಂಚೂರು ಜೋರಾಗಿದೆ ಅನ್ನೋದು ಬಿಟ್ರೆ ಬೇರೆ ಎಲ್ಲಾ ಕಡೆಯಲ್ಲೂ ಕೂಡ 15 20 ಜನ ರೈತರು ನೋಡಿ ಈ ತರ ಸರ್ಕಲ್ ನಲ್ಲಿ ನಿಂತುಕೊಳ್ಳೋದು ಘೋಷಣೆ ಹೋಗೋದು ಇದು ಬಂದನ ತೀವ್ರತೆಯನ್ನು ಹೆಚ್ಚಿಸಲ್ಲ ಇದು ಬಂದ ತೀವ್ರತೆಯನ್ನು ಎಲ್ಲೂ ಹೆಚ್ಚಿಸಲ್ಲ ಮತ್ತೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮೊದಲು ಎಫೆಕ್ಟ್ ಆಗಿಬಿಡಬೇಕು ಹಾಗೆ ಇಲ್ಲ ಎಲ್ಲೆಲ್ಲೂ ಇಲ್ಲ ಬೆಂಗಳೂರಿನಲ್ಲಿ ಶಿವಾಜಿ ನಗರ ಭಾಗದಲ್ಲಿ ಹೇಗಿದೆ ಅಂತ ನೋಡೋಣ ನನ್ನ ಕೊಲೀಗ್ ನಾಗೇಶ್ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ನಾಗೇಶ್ ಶಿವಾಜಿ ನಗರದಲ್ಲಿ ಏನಾದರೂ ಸ್ವಲ್ಪ ಪ್ರತಿಭಟನೆಯ ಕಾವು ಕಂಡು ಬರ್ತಾ ಇದೆಯಾ ಜನಜೀವನ ಎಂದಿನಂತೆ ಇದೆಯಾ ಯಾರಾದರೂ ರೈತರು ಕಾಣಿಸ್ಕೋತಾ ಇದ್ದಾರಾ ಅಂತ ಅರವಿಂದ್ ಸದ್ಯ ಬಂದ ಬಿಸಿ ಶಿವಾಜಿ ನಗರದಲ್ಲಿ ಯಾವುದೇ ಬಂದ ಬಿಸಿ ಕಾಣ್ತಾ ಇಲ್ಲ ಆದರೆ ಜನಜೀವನ ಅಂತೂ ಎಂದಿನಂತೆ ಓಡಾಟ ಮತ್ತು ಬಸ್ಗಳ ಓಡಾಟ ಎಂದಿನಂತೆ ಶಿವಾಜಿ ನಗರದಲ್ಲಿ ಕಂಡು ಬರ್ತಾ ಇರುವಂಥದ್ದು ಅದನ್ನು ಹೊರತುಪಡಿಸಿ ಒಂದಷ್ಟು ಪೊಲೀಸ್ ಭದ್ರತೆಯನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಶಿವಾಜಿ ನಗರದ ಸುತ್ತಮುತ್ತ ಮಾಡಿಕೊಂಡಿದ್ದಾರೆ ಯಾಕಂದರೆ ಇಲ್ಲಿಂದ ಒಂದಷ್ಟು ಸಂಘಟನೆಗಳು ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತವೆ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ದೊಡ್ಡ ಮಟ್ಟದ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ಒಂದು ಕಡೆ ಪೊಲೀಸ್ ಭದ್ರತೆ ಮತ್ತು ಹೆಚ್ಚುವರಿಯಾಗಿ ಒಂದಷ್ಟು ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ಬಸ್ ನಿಲ್ದಾಣದಲ್ಲಿ ನಿಯೋಜನೆಯನ್ನು ಮಾಡಿಕೊಂಡಿರುವಂಥ ದೃಶ್ಯಾವಳಿಗಳು ನಮ್ಮನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಯಾಕಂದರೆ ಇಲ್ಲಿವರೆಗೂ ಯಾವುದೇ ರೈತ ಸಂಘಟನೆಗಳು ಇಲ್ಲಿ ಕಂಡು ಬರ್ತಾ ಇಲ್ಲ ಯಾಕಂದರೆ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಅನುಮತಿಯನ್ನು ಇಲ್ಲಿಂದ ಪಡ್ಕೊಂಡಿದ್ದಾರೆ ಇಲ್ಲಿಂದ ರ್ಯಾಲಿ ಹೋಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ದೊಡ್ಡ ಮಟ್ಟದ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ ಹೊರತು ಜನಜೀವನ ಎಂದಿನಂತೆ ಓಡಾಟ ಮತ್ತು ಬಸ್ಗಳ ಓಡಾಟ ಆಟೋಗಳ ಓಡಾಟ ಎಂದಿನಂತೆ ಇದೆ ಅದನ್ನು ಹೊರತುಪಡಿಸಿ ಒಂದಷ್ಟು ಪೊಲೀಸ್ ಭದ್ರತೆ ಬಿಟ್ಟರೆ ಯಾವುದೇ ರೀತಿಯ ರೈತ ಸಂಘಟನೆಗಳು ಇನ್ನೂವರೆಗೂ ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾಗ್ತಿಲ್ಲ ಶಿವಾಜಿನಗರ ಈಗಾಗಲೇ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಿಂದಲೂ ಕೂಡ ಒಂದಷ್ಟು ರೈತ ಸಂಘಟನೆಗಳು ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತವೆ ಅನ್ನುವಂಥ ಮಾಹಿತಿ ಪೊಲೀಸರಿಗಿರೋದ್ರಿಂದ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ ಹೊರತು ಇನ್ನುವರೆಗೂ ಯಾವುದೇ ರೈತ ಸಂಘಟನೆಗಳು ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾಗಿಲ್ಲ ಅರವಿಂದ್ ಓಕೆ ಥ್ಯಾಂಕ್ ಯು ನಾಗೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ